ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ 20 ಲಕ್ಷ ಕೋಟಿ ರೂಪಾಯಿಯ ವಿಶೇಷ ಪ್ಯಾಕೇಜನ್ನು ಆಧರಿಸಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಈ ಒಂದು ವಿಡಿಯೋ ಉದ್ದಕ್ಕೂ ನೋಡ್ತಾ ಹೋಗೋಣ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಟಾಪ್ 15 ಕ್ವಶನ್ಗಳನ್ನು ಈ ವಿಡಿಯೋದಲ್ಲಿ ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಎಲ್ಲ 15 ಪ್ರಶ್ನೆಗಳು ಕೂಡ ಉತ್ತಮ ಗುಣಮಟ್ಟದ ಪ್ರಶ್ನೆಗಳಾಗಿದ್ದು ಮುಂಬರುವಂಥ ಪರೀಕ್ಷೆಗಳಲ್ಲಿ ಕೇಳುವ ಸಂಭವ ಇರುವಂಥ ಪ್ರಶ್ನೆಗಳಾಗಿರುತ್ತೆ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡುವ ಮೂಲಕವಾಗಿ ಈ ವಿಡಿಯೋದ ಮಾಹಿತಿಯ ಉಪಯೋಗವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ನಾನು ತೇಜಸ್ವಿನಿ ಜೆ. ಫಸ್ಟ್ ಕ್ವಶನ್, ಕೊರೋನಾ ಬಿಕ್ಕಟ್ಟಿನಿಂದ ದೇಶದ ಆರ್ಥಿಕತೆಗೆ ಹಾಗೂ ವಿವಿಧ ಸಮುದಾಯಗಳಿಗೆ ಉಂಟಾಗಿರುವ ನಷ್ಟದ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಘೋಷಿಸಿದ 2ನೇ ಪ್ಯಾಕೇಜಿನ ಮೊತ್ತವೆಷ್ಟು ಅಂತ. ಸೊ ಆಪ್ಷನ್ ಎ 15 ಲಕ್ಷ ಕೋಟಿ ರೂಪಾಯಿ, ಆಪ್ಷನ್ ಬಿ 21 ಲಕ್ಷ ಕೋಟಿ ರೂಪಾಯಿ, ಆಪ್ಷನ್ ಸಿ 19 ಲಕ್ಷ ಕೋಟಿ ರೂಪಾಯಿ, ಆಪ್ಷನ್ ಡಿ 20 ಲಕ್ಷ ಕೋಟಿ ರೂಪಾಯಿಗಳು. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 20 ಲಕ್ಷ ಕೋಟಿ ರೂಪಾಯಿಗಳು. ಹಾಗಾದರೆ ಕೇಂದ್ರ ಸರ್ಕಾರ ಇದ್ದದ್ದು ಕೊರೋನಾ ಬಿಕ್ಕಟ್ಟಿನಿಂದ ದೇಶದ ಆರ್ಥಿಕತೆ ಹಾಗೂ ವಿವಿಧ ಸಮುದಾಯಗಳಿಗೆ ಉಂಟಾಗಿರ್ತಕ್ಕಂಥ ನಷ್ಟವನ್ನು ಪರಿಹಾರ ಮಾಡುವ ಸಲುವಾಗಿ ಮೊದಲು ಘೋಷಿಸಿರ್ತಕ್ಕಂಥ ಫಸ್ಟ್ ಪ್ಯಾಕೇಜಿನ ಮೊತ್ತ ಎಷ್ಟಿತ್ತು ಅಂತ ಕಾಮೆಂಟ್ನ ಮೂಲಕ ತಿಳಿಸಿ. ಸೊ ಸೆಕೆಂಡ್ ಕ್ವಶನನ್ನು ನೋಡೋದಾದರೆ, ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ ವಿಶೇಷ ಪ್ಯಾಕೇಜಿನ ಮೊತ್ತವು ದೇಶದ GDPಯ ಶೇಕಡ ಎಷ್ಟು ಭಾಗದ ಮೊತ್ತವಾಗಿದೆ ಅಂತ. ಸೊ ಟೋಟಲ್ GDPಯ ಪರ್ಸೆಂಟೇಜನ್ನು ತೆಗೆದುಕೊಂಡ್ರೆ ಈಗ ಘೋಷಣೆ ಮಾಡುವಂತಹ ಪ್ಯಾಕೇಜಿನ ಮೊತ್ತ ಎಷ್ಟು ಪ್ರತಿಶತ ಆಗಿರುತ್ತೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್, ಆಪ್ಷನ್ ಎ GDPಯ ಶೇಕಡ 10%, ಆಪ್ಷನ್ ಬಿ GDPಯ ಶೇಕಡ 11%, ಆಪ್ಷನ್ ಸಿ GDPಯ ಶೇಕಡ 9%, ಆಪ್ಷನ್ ಡಿ GDPಯ ಶೇಕಡ 21%. ಸೊ ಸರಿಯಾದ ಉತ್ತರ GDPಯ ಶೇಕಡ 10% ಭಾಗದ ಮೊತ್ತವನ್ನು ಈ ಒಂದು ಪ್ಯಾಕೇಜ್ ಇದ್ದದ್ದು ಹೊಂದಿದೆ ಅಂತ ಹೇಳಬಹುದು. ಥರ್ಡ್ ಕ್ವಶನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ ಕೊರೋನಾ ವಿಶೇಷ ಪ್ಯಾಕೇಜ್ ವಿಶ್ವದ 8ನೆಯ ದೊಡ್ಡ ಪ್ಯಾಕೇಜ್ ಆಗಿದೆ. ಸೊ ವಿಶ್ವವೇ ಕರೋನಾದಿಂದ ನಡುಗಿದೆ ಅಂತ ಹೇಳಬಹುದು. ಸೊ ಅದರಿಂದ ಪಾರಾಗಲು ರಾಷ್ಟ್ರಗಳು ಘೋಷಣೆ ಮಾಡುವಂತಹ ಪ್ಯಾಕೇಜ್ಗಳಲ್ಲಿ ಭಾರತ ಘೋಷಿಸತಕ್ಕಂತಹ ಈ ಒಂದು ಪ್ಯಾಕೇಜ್ ಇದ್ದದ್ದು 8ನೇ ದೊಡ್ಡ ಪ್ಯಾಕೇಜ್ ಆಗಿದೆ ಅಂತ. ಸೊ ಆಪ್ಷನ್ ಎ 1ನೇದು, ಆಪ್ಷನ್ ಬಿ 2ನೇದು, ಆಪ್ಷನ್ ಸಿ 4ನೇದು, ಆಪ್ಷನ್ ಡಿ 3ನೇದು. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 3ನೇ ರಾಷ್ಟ್ರ ಇದಾಗಿದೆ ಅಂತ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ದೇಶಗಳು ಕರೋನಾ ಸಂಕಷ್ಟದಿಂದ ಪಾರಾಗಲು GDPಯ ಎಷ್ಟು ಭಾಗವನ್ನು ಘೋಷಿಸಿದೆ? ಸೊ GDP ಎಷ್ಟು ಭಾಗವನ್ನು ಘೋಷಿಸಿದೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ ಎ ಜಪಾನ್ ಶೇಕಡ 21.7%, ಆಪ್ಷನ್ ಬಿ ಅಮೇರಿಕಾ ಶೇಕಡ 11%, ಆಪ್ಷನ್ ಸಿ ಭಾರತ ಶೇಕಡ 10%, ಆಪ್ಷನ್ ಡಿ ಮೇಲಿನ ಎಲ್ಲವು. ಯಾವ ದೇಶ ಎಷ್ಟು ಸಂಕಟದಿಂದ ಪಾರಾಗಲಿಕ್ಕೆ ಎಷ್ಟೆಷ್ಟು ಭಾಗವನ್ನು ಘೋಷಿಸಿದೆ ಅಂತ. ಸೊ ಆಪ್ಷನ್ ಡಿ ಮೇಲಿನ ಎಲ್ಲವು. ಸೊ ಸರಿಯಾದ ಉತ್ತರ ಮೇಲಿನ ಎಲ್ಲವು. ಸೊ ಇದರಿಂದ ಪಾರಾಗಲು ಜಪಾನ್ 21.7%, ಅಮೇರಿಕಾ ಇದ್ದದ್ದು ಶೇಕಡ 11%, ಆಮೇಲೆ ಭಾರತ ಇದ್ದದ್ದು ಶೇಕಡ 10% ತನ್ನ GDPಯ ಭಾಗವನ್ನು ಕೊರೋನಾ ಸಂಕಷ್ಟದಿಂದ ಪಾರಾಗಲು ನೀಡಿದೆ ಅಂತ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪಾಜಿ ಅಕಾಡೆಮಿಯಲ್ಲಿರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿಯೂ ಕೂಡ ಅಪಾಜಿ ಅಕಾಡೆಮಿ ಅನ್ನುವಂಥ ಪೇಜನ್ನು ಫಾಲೋ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನನ್ನು ನೋಡೋಣ. MSME ಗಳಿಗೆ ಎಷ್ಟು ಅಂಶಗಳ ಪ್ಯಾಕೇಜ್ ಘೋಷಿಸಲಾಗಿದೆ? ಸೊ ವಾಟ್ ಈಸ್ MSME ಅನ್ನೋದನ್ನು ಫಸ್ಟ್ ನೋಡ್ಬಿಡೋಣ. ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ. ಸೊ ಇವುಗಳಿಗೆ ಎಷ್ಟು ಅಂಶಗಳ ಪ್ಯಾಕೇಜನ್ನು ಸರ್ಕಾರ ಇದ್ದದ್ದು ಘೋಷಣೆ ಮಾಡಿದೆ ಅಂತಂದರೆ ಆಪ್ಷನ್ ಎ 1, ಆಪ್ಷನ್ ಬಿ 3, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಅಂತ. ಸೊ ಆಪ್ಷನ್ ಸಿ 6 ವಿಶೇಷ ಪ್ಯಾಕೇಜ್ಗಳನ್ನು MSME ಗಳಿಗೆ ಸಲುವಾಗಿ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ 6th ನೋಡೋದಾದರೆ, ವಿಶೇಷ ಪ್ಯಾಕೇಜ್ನಲ್ಲಿ TDS ಕಡಿತವನ್ನು ಎಷ್ಟಕ್ಕೆ ಇಳಿಕೆ ಮಾಡಲಾಗಿದೆ? ಸೊ ಆಲ್ರೆಡಿ ಹೇಳಿದ ಹಾಗೆ ಕೆಲವೊಂದಿಷ್ಟು ಕಡಿತಗಳಾಗಿವೆ, ಕೆಲವೊಂದಿಷ್ಟಕ್ಕೆ
ಅನುದಾನಗಳನ್ನು ನೀಡಲಾಗಿದೆ. ಸೊ ಟಿ ಡಿ ಎಸ್ ಎಷ್ಟು ಪ್ರತಿಶತ ಇಳಿಕೆ ಆಗಿದೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ ಎ ಶೇಕಡ 20%, ಆಪ್ಷನ್ ಬಿ ಶೇಕಡ 26%, ಆಪ್ಷನ್ ಸಿ ಶೇಕಡ 25%, ಆಪ್ಷನ್ ಡಿ ಶೇಕಡ 27%. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಶೇಕಡ 25%. ಸೊ ಟಿ ಡಿ ಎಸ್ ಕಡಿತ ಶೇಕಡ 25% ಇರುತ್ತೆ. ಸೊ ವಾಟ್ ಈಸ್ ಟಿ ಡಿ ಎಸ್ ಅನ್ನೋದಾದರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ. ಹಾಂ, ಕ್ವಶನ್, ವಿಶೇಷ ಪ್ಯಾಕೇಜ್ನಲ್ಲಿ ಟಿ ಡಿ ಎಸ್ ಕಡಿತವನ್ನು ಎಷ್ಟಕ್ಕೆ ಇಳಿಕೆ ಮಾಡಲಾಗಿದೆ? ಆಪ್ಷನ್ ಎ ಶೇಕಡ 20%, ಆಪ್ಷನ್ ಬಿ ಶೇಕಡ 26%, ಆಪ್ಷನ್ ಸಿ ಈ ಶೇಕಡ 25%, ಆಪ್ಷನ್ ಡಿ ಶೇಕಡ 27%. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಶೇಕಡ 25%. ಹಾಗಾದರೆ ಟಿ ಡಿ ಎಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಟ್ಯಾಕ್ಸ್ ಡಿಡಕ್ಟೆಡ್ ಆಟ್ ಸೋರ್ಸ್ ಅಂತ ಹೇಳ್ತೀವಿ ನಾವು. ಸೊ ಸೆವೆಂತ್ ಕ್ವಶನ್, ಎಮ್ ಎಸ್ ಎಂಇಗಳಿಗೆ ಪ್ಯಾಕೇಜ್ನಲ್ಲಿ ಘೋಷಿಸಿದ ಅಂಶಗಳು ಯಾವುವು ಅಂತ. ಆಪ್ಷನ್ ಇ ಯಾವುದೇ ಗ್ಯಾರಂಟಿ ಇಲ್ಲದೆ 3 ಲಕ್ಷ ಕೋಟಿ ಸಾಲ, ಸುಸ್ತಿ ಸಾಲವಿದ್ದರೂ ಹೊಸ ಸಾಲ ನೀಡಲು 20,000 ಕೋಟಿ ನಿಗದಿ. ಆಮೇಲೆ ಆಪ್ಷನ್ ಬಿ ಕಂಪನಿ ವಿಸ್ತರಣೆಗಾಗಿ 50,000 ಕೋಟಿ ನಿಧಿ. ಆಮೇಲೆ ಎಮ್ ಎಸ್ ಎಂಇಗಳ ವ್ಯಾಖ್ಯಾನ ಬದಲು. ಆಪ್ಷನ್ ಸಿ 700 ಕೋಟಿವರೆಗಿನ ಸರ್ಕಾರಿ ಗುತ್ತಿಗೆ ದೇಶಿ ಕಂಪನಿಗಳಿಗೆ ಹಾಗೂ ಎಮ್ ಎಸ್ ಎಂಇಗಳಿಗೆ ನೀಡಬೇಕಾದ ಬಾಕಿ 45 ದಿನಗಳಲ್ಲಿ ಚುಕ್ತ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಅವಕಾಶಗಳನ್ನು ಕೂಡ ಎಮ್ ಎಸ್ ಎಂಇಗಳ ಪ್ಯಾಕೇಜ್ನಲ್ಲಿ ನೀಡಲಾಗಿದೆ. ನೆಕ್ಸ್ಟ್ 8th ಕ್ವಶನ್, ವಿಶೇಷ ಪ್ಯಾಕೇಜ್ನಿಂದ ಆಗುವ ಪರಿಣಾಮವೇನು ಅಂತ. ಸೊ ವಿಶೇಷ ಪ್ಯಾಕೇಜ್ನಿಂದ ಏನೇನು ಪರಿಣಾಮಗಳಾಗತ್ತೆ ಅನ್ನೋದು ಇನ್ ಜನರಲಿ ಅರ್ಥ ಮಾಡಿಕೊಳ್ಳೋದಾದರೆ, ಫಸ್ಟ್ಲಿ ಕೊರೋನಾ ಹೊಡೆತಕ್ಕೆ ಜರ್ಜರಿತವಾಗಿರುವ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಶೀಘ್ರ ಚೇತರಿಸಿಕೊಳ್ಳಲು ಅವಕಾಶವನ್ನು ನೀಡುವುದು. ಸೊ ಎಷ್ಟೋ ದಿನದಿಂದ ಪ್ರೊಡಕ್ಷನ್ ಇಲ್ಲ, ಸೊ ಹಾಗಾಗಿ ಆ ಒಂದು ಹೊಡೆತದಿಂದ ಅವರನ್ನು ಪಾರಾಗಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ನೀಡಿದ ಹಾಗೆ. ನೆಕ್ಸ್ಟ್, ಸಣ್ಣ ಉದ್ಯಮಿಗಳಿಗೆ ಜಾಮೀನು ರಹಿತ ಸುಲಭ ಸಾಲವನ್ನು ನೀಡುವುದು. ಕರೋನಾ ಆಘಾತದಿಂದ ಉದ್ಯೋಗ ಕಳೆದುಕೊಂಡ ಜನತೆಗೆ ಉದ್ಯೋಗ ದೊರಕಿಸಲಿಕ್ಕೆ ಮತ್ತೊಂದು ಅವಕಾಶವನ್ನು ಮಾಡಿದಂತಾಗತ್ತೆ. ನೆಕ್ಸ್ಟ್, ಎಮ್ ಎಸ್ ಎಂಇಗಳಿಗೆ ಬೆಳೆಯಲು ಹಾಗೂ ಬೆಳವಣಿಗೆ ಹಂತದಲ್ಲಿ ತೆರಿಗೆ ವಿನಾಯಿತಿ ಸೇರಿ ಅನುಕೂಲ. ಸೊ ಎಮ್ ಎಸ್ ಎಂಇಗಳಿಗೆ ಬೆಳೆಯಲು ಕೂಡ ಅವಕಾಶ, ಇನ್ನು ಬೆಳೆಯುವ ಹಂತದಲ್ಲಿರುವಂಥ ಎಮ್ ಎಸ್ ಎಂಇಗಳಿಗೆ ತೆರಿಗೆ ವಿನಾಯಿತಿಯನ್ನು ಮಾಡುವ ಮೂಲಕವಾಗಿ ಇನ್ನೊಂದಿಷ್ಟು ಅನುಕೂಲವನ್ನು ನೀಡುವುದು. ನೆಕ್ಸ್ಟ್, ಸರ್ಕಾರಿ ಟೆಂಡರ್ನಲ್ಲಿ ಆದ್ಯತೆಯ ಪ್ರಯೋಜನ. ಸೊ ಸರ್ಕಾರಿ ಟೆಂಡರ್ನಲ್ಲಿ ಎಮ್ ಎಸ್ ಎಂಇಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡುವುದು. ಸೊ ಇವೆಲ್ಲವೂ ಕೂಡ ವಿಶೇಷ ಪ್ಯಾಕೇಜ್ನಿಂದ ಆಗುವಂತಹ ಅನುಕೂಲಗಳು ಅಂತ ಹೇಳ್ಬೋದು ನಾವು. ನೆಕ್ಸ್ಟ್, 9th ಕ್ವಶನ್, ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಕಾರ ಭಾರತದ ಆಧಾರ ಸ್ತಂಭಗಳು ಯಾವುವು ಅಂತ. ಸೊ ಮೋದಿಯವರು ಮೊನ್ನೆ ಹೇಳಿದರು, ನಾನು ಅಂದ್ಕೊಂಡಿರುವ ಪ್ರಕಾರ ಭಾರತದ ಆಧಾರ ಸ್ತಂಭಗಳು ಯಾವುವು ಅಂತ ಹೇಳ್ತಾ ಹೋದರು ತಮ್ಮ ಭಾಷಣದುದ್ದಕ್ಕೂ. ಸೊ ಅದರಲ್ಲಿ ಫಸ್ಟ್ ಒನ್, ಆಪ್ಷನ್ ಎ ಆರ್ಥಿಕತೆ ಜನಸಂಖ್ಯೆ, ಆಪ್ಷನ್ ಬಿ ಮೂಲಸೌಕರ್ಯ ಮತ್ತು ಬೇಡಿಕೆ, ಆಪ್ಷನ್ ಸಿ ತಂತ್ರಜ್ಞಾನ ಆಧಾರ ವ್ಯವಸ್ಥೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ. ಸೊ ಸರಿಯಾದ ಉತ್ತರ ಮೇಲಿನ ಎಲ್ಲವೂ, ಆರ್ಥಿಕತೆ ಜನಸಂಖ್ಯೆ ಮೂಲಸೌಕರ್ಯ ಬೇಡಿಕೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಇವೆಲ್ಲವೂ ಕೂಡ ಭಾರತ ದೇಶದ ಆಧಾರ ಸ್ತಂಭಗಳು ಅಂತೇಳಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ನೆಕ್ಸ್ಟ್, 10th ಕ್ವಶನ್, ವಿಶೇಷ ಪ್ಯಾಕೇಜ್ ಘೋಷಿಸಿದಾಗ ನರೇಂದ್ರ ಮೋದಿ ಬಳಸಿದ ಘೋಷವಾಕ್ಯ ಯಾವುದು? ಸೊ ವಿಶೇಷ ಪ್ಯಾಕೇಜನ್ನು ಘೋಷಿಸುವಾಗ ನರೇಂದ್ರ ಮೋದಿಯವರು ಒಂದು ಘೋಷವಾಕ್ಯವನ್ನು ಘೋಷಣೆ ಮಾಡ್ತಾರೆ. ಆಪ್ಷನ್ಸ್, ಲೋಕಲ್ಸ್ ಎ ಗ್ಲೋಬಲ್, ಆಪ್ಷನ್ ಬಿ ಗ್ಲೋಬಲ್ಸ್ ಎ ಲೋಕಲ್, ಆಪ್ಷನ್ ಸಿ ಲೋಕಲ್ಸ್ ಎ ಲೋಕಲ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ. ಸೊ ಅವರು ಮಾತನಾಡುವಾಗ ಬಳಸಿರ್ತಕ್ಕಂಥ ಘೋಷವಾಕ್ಯ ಯಾವುದು ಅಂತ ಕೇಳೋದಾದರೆ ಸರಿಯಾದ ಉತ್ತರ ಆಪ್ಷನ್ ಎ ಲೋಕಲ್ಸ್ ಎ ಗ್ಲೋಬಲ್ ಅಂತ. ನೆಕ್ಸ್ಟ್, 11th ಕ್ವಶನ್, ಕೊರೋನಾ ವಿರುದ್ಧ ಹೋರಾಟಕ್ಕೆ ಪಿ ಎಂ ಕೇರ್ಸ್ ಫಂಡ್ ಏನಿದೆಯಲ್ಲ ಅದರಿಂದ ಎಷ್ಟು ಕೋಟಿ ಅನುದಾನವನ್ನು ಘೋಷಣೆ ಮಾಡಲಾಗಿದೆ ಅಂತ. ಸೊ ಆಪ್ಷನ್ ಎ 3,000 ಕೋಟಿ, ಆಪ್ಷನ್ ಬಿ 3,100 ಕೋಟಿ, ಆಪ್ಷನ್ ಸಿ 3,090 ಕೋಟಿ, ಆಪ್ಷನ್ ಡಿ 3,110 ಕೋಟಿ ರೂಪಾಯಿಗಳು. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 3,100 ಕೋಟಿ ರೂಪಾಯಿಗಳನ್ನು ಪಿ ಎಂ ಕೇರ್ಸ್ ಫಂಡ್ನಿಂದ ಕೊರೋನಾ ವಿರುದ್ಧ ಹೋರಾಟಕ್ಕೆ ನೀಡಲಾಗತ್ತೆ ಅಂಥೇಳಿ ಘೋಷಣೆ ಮಾಡಲಾಗಿದೆ. ಆಪ್ಷನ್ ನೆಕ್ಸ್ಟ್, 12th ಕ್ವಶನ್ ನೋಡೋದಾದರೆ, ಕೊರೋನಾ ವಿರುದ್ಧ ಹೋರಾಡಲು ಕೇಂದ್ರ ಸರ್ಕಾರ ಈವರೆಗೆ ತೆಗೆದುಕೊಂಡಿರುವ ಕ್ರಮಗಳೇನು ಅಂತ ನೋಡೋಣ.
ಸೊ ಆಪ್ಷನ್ ಎ ಬ್ಯಾಂಕ್ಗಳಿಗೆ ನಗದು ಹರಿವಿಗಾಗಿ ರಿಸರ್ವ್ ಬ್ಯಾಂಕ್ ಪ್ರಕಟಿಸಿದ ಉಪಕ್ರಮಗಳು. ಸೊ ಬ್ಯಾಂಕ್ಗಳಿಗೆ ನಗದು ಹರವನ್ನು ಟ್ರಾನ್ಸಾಕ್ಷನ್ ಮಾಡುವ ಸಲುವಾಗಿ ರಿಸರ್ವ್ ಬ್ಯಾಂಕ್ ಇದ್ದಿದ್ದು ಕೆಲವೊಂದಿಷ್ಟು ಉಪಕ್ರಮಗಳನ್ನು ಘೋಷಣೆ ಮಾಡಿದೆ. ಆಪ್ಷನ್ ಬಿ ನಗದು ವರ್ಗಾವಣೆಯೂ ಸೇರಿ ಬಡ ಜನರಿಗಾಗಿ 1.17 ಲಕ್ಷ ಕೋಟಿ ರೂಪಾಯಿಯ ಪ್ಯಾಕೇಜನ್ನು ಫಸ್ಟ್ ಟೈಮ್ ಆಗಿ ನೀಡಿರುವುದು. ಇಷ್ಟು ಸಿ 50 ಲಕ್ಷದ ವಿಮೆ ಮತ್ತು ಆಹಾರ ಭದ್ರತೆಯ ಕ್ರಮಗಳು. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಕೊರೋನಾ ವಿರುದ್ಧ ಹೋರಾಡಲಿಕ್ಕೆ ಈ ಎಲ್ಲ ಕ್ರಮಗಳನ್ನು ಕೂಡ ಕೇಂದ್ರ ಸರ್ಕಾರ ಇದ್ದದ್ದು ತೆಗೆದುಕೊಂಡಿದೆ. ನೆಕ್ಸ್ಟ್ 13th ಕ್ವಶನ್, ವಿದ್ಯುತ್ ವಿತರಣಾ ಕಂಪನಿಗಳಿಗೆ ವಿಶೇಷ ಪ್ಯಾಕೇಜ್ನಲ್ಲಿ 1,000 ಕೋಟಿ ಘೋಷಣೆ ಮಾಡಲಾಗಿದೆ. ಆಪ್ಷನ್ ಎ 80,000 ಕೋಟಿ, ಆಪ್ಷನ್ ಬಿ 81,000 ಕೋಟಿ ರೂಪಾಯಿ, ಆಪ್ಷನ್ ಸಿ 90,000 ಕೋಟಿ, ಆಪ್ಷನ್ ಡಿ 91,000 ಕೋಟಿ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 90,000 ಕೋಟಿ ರೂಪಾಯಿಗಳನ್ನು. ನೆಕ್ಸ್ಟ್ 14th ಕ್ವಶನ್, 1,000ಕ್ಕಿಂತ ಕಡಿಮೆ ವೇತನ ಇರುವ ನೌಕರರ 3 ತಿಂಗಳ PF ಪ್ರಾವಿಡೆಂಟ್ ಫಂಡ್ ಅಂತ ಏನು ಹೇಳ್ತೀವಲ್ಲ, ಈ ಹಣವನ್ನು ಕೇಂದ್ರ ಸರ್ಕಾರವೇ ತುಂಬಲಿದೆ. ಆಪ್ಷನ್ ಎ 15,000, ಆಪ್ಷನ್ ಬಿ 20,000, ಆಪ್ಷನ್ ಸಿ 25,000, ಆಪ್ಷನ್ ಡಿ 10,000. ಸೊ ಸರಿಯಾದ ಉತ್ತರ ಆಪ್ಷನ್ ಎ 15,000. 15,000ಕ್ಕಿಂತ ಕಡಿಮೆ ವೇತನವನ್ನು ಪಡೆಯುವ ನೌಕರರ 3 ತಿಂಗಳದ ಪ್ರಾವಿಡೆಂಟ್ ಫಂಡ್ನ ಹಣವನ್ನು ಕೇಂದ್ರ ಸರ್ಕಾರವೇ ಸ್ವತಃ ಭರಿಸಲಿದೆ. ಸೊ ಲಾಸ್ಟ್ ಕ್ವಶನ್, ತೆರಿಗೆದಾರರಿಗೆ ತೆರಿಗೆ ತುಂಬಲು ಎಲ್ಲಿಯವರೆಗೆ ಕೇಂದ್ರ ಸರ್ಕಾರ ಅವಧಿಯನ್ನು ವಿಸ್ತರಿಸಿದೆ? ಸೊ ತೆರಿಗೆಯನ್ನು ತುಂಬಲಿಕ್ಕೂ ಕೂಡ ಕೆಲವು ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಸೊ ಆಪ್ಷನ್ ಎ 30 November, ಆಪ್ಷನ್ ಬಿ 3 November, ಆಪ್ಷನ್ ಸಿ 29 November, ಆಪ್ಷನ್ ಡಿ 28 November. ಸೊ ಸರಿಯಾದ ಉತ್ತರ 30 November. 30 November ವರೆಗೂ ಕೂಡ ತೆರಿಗೆಯನ್ನು ತುಂಬಲಿಕ್ಕೆ ಕೇಂದ್ರ ಸರ್ಕಾರ ಇದ್ದು ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. 30 November, 2020 ಅಂತ ಅರ್ಥ. ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನ ಮೂಲಕ ತಿಳಿಸಿ ಆದಷ್ಟು ಎಲ್ಲ ಜನರಿಗೂ ಕೂಡ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.